ಜಾರಕಿಹೊಳಿ ಸಿಎಂ ಆಗೋದಕ್ಕೆ ಈಗ ಚೇರ್ ಖಾಲಿ ಇಲ್ಲ ಎಂದ ಮಿನಿಸ್ಟರ್ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಇಂದಿನಿಂದ ಬೆಳಗಾವಿಯ ಸ್ವರ್ಣ ಸೌಧ ಅಧಿವೇಶನ ಪ್ರಾರಂಭವಾಗಿತ್ತು ಪ್ರತಿಭಟನಾ ಸ್ಥಳಕ್ಕೆ ಮನವಿ ಸ್ವೀಕಾರ ಮಾಡಲು ಆಗಮಿಸಿದ ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜ್ ನಡೆಸಿದ ಚುಟುಕು ಸಂದರ್ಶನದಲ್ಲಿ ಮಾತನಾಡಿದ ಅವರು ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಬದ್ಧವಾಗಿದೆ ಎಂದು ಹೇಳಿ ಬೆಳಗಾವಿಯಿಂದ ಸತೀಶ್ ಜಾರಕಿಹೊಳಿ ಸಿಎಂ ಆಗೋದಕ್ಕೆ ಪ್ರಸ್ತುತ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಎಂದು ಹೇಳಿದರು ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿರತಕ್ಕಂತ ಶ್ರೀ ಎಚ್ ಸಿ ಮಹದೇವ ಸ್ವಾಮಿ ಬಂದಿದ್ದಾರೆ ಸಾಕಷ್ಟು ಪ್ರತಿಭಟನೆಗೆ ಬಂದು ಸಾಕಷ್ಟು ಮನವಿ ಸ್ವೀಕರಿಸಿದ್ದಾರೆ ಸರ್ ಹೇಳಿ ಸರ್ ಪ್ರಥಮ ಒಂದು ಚುನಾವಣೆ ಇದು ಅಧಿವೇಶನ ನಡೀತಾ ಇದೆ ಇವತ್ತು ಪ್ರಥಮ ಅಧಿವೇಶನ ನಡೀತಾ ಇದೆಯಲ್ಲ ಸರ್ ಪ್ರಥಮ ಅಧಿವೇಶನ ನಡೀತು ಯಶಸ್ವಿ ನಡೀತಾ ಇದೆ ಹೌಸ್ ಕಂಟಿನ್ಯೂ ಆಗಿದೆಯಲ್ಲ ಸರ್ ಈಗ ವಿಶೇಷವಾಗಿ ಸಾಕಷ್ಟು ಒಂದು ರೀತಿ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಒಂದು ರೀತಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ನಡೀಬೇಕು ಅಂತ ಹೇಳ್ಬಿಟ್ಟು ಏನಾದ್ರು ಈ ಬಾರಿ ನಿರೀಕ್ಷೆ ಮಾಡ್ಬೋದು ಸರ್ ಜನರ ನಿರೀಕ್ಷೆ ಅನುಗುಣವಾಗಿ ಕೆಲಸ ಮಾಡೋದೇ ನಮ್ಮ ಸರ್ಕಾರದ ಉದ್ದೇಶ ಗುರಿ ಅಲ್ವಾ ಬೆಳಗಾವಿಯಿಂದ ಒಂದು ರೀತಿ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ಬಿಟ್ಟು ಹೋಗಿ ತೊಡ್ತಾ ಇದೆ ಚೇರ್ ಖಾಲಿ ಇಲ್ಲ ಈಗ ಚೇರ್ ಖಾಲಿ ಇಲ್ಲ ಬ್ಯೂರೋ ರಿಪೋರ್ಟ್ ಬಸವರಾಜು ರಾಜ್ಯ ವಿಶೇಷ ಪ್ರತಿನಿಧಿ ಭಾರತ ವೈಭವ ನ್ಯೂಸ್ ಬೆಳಗಾವಿ Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333.